ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ಜಿವಿ ಟಿವಿಗೆ ಸ್ವಾಗತ. ನಾನ್ ಕಾವೇರಿ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಶ್ರೀರಾಮಚಂದ್ರನಿಗೆ ವಿಶೇಷವಾದ ಸ್ಥಾನ ಕೊಟ್ಟು ಭಕ್ತಿಪೂರ್ವಕವಾಗಿ ಭಜನೆ ಮಾಡುತ್ತಾ ಆರಾಧಿಸುವುದು ನಮ್ಮ ವಾಡಿಕೆ. ಇನ್ನು ರಾಮಾಯಣದ ಕಥೆಗಳನ್ನ, ಪುರಾಣಗಳನ್ನ ಭಜನೆಗಳ ಮೂಲಕ ಹೇಳುವ ಉದ್ದೇಶವಿಷ್ಟೇ. ಮುಂದಿನ ಪೀಳಿಗೆಗೂ ನಮ್ಮ ಪರಂಪರೆ, ಆಚಾರ ವಿಚಾರ ತಿಳಿಸುವುದೇ ಈ ಒಂದು ಭಜನಾ ಕಾರ್ಯದ ಮುಖ್ಯ ಉದ್ದೇಶವಾಗಿದೆ. गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्मा तस्मै श्री गुरवे. ಹಾಗೆ ಹೊಸದುರ್ಗ ತಾಲೂಕಿನ ಹೊನ್ನೆಕೆರೆ ಗ್ರಾಮದಲ್ಲಿಯೂ ಕೂಡ ಶ್ರೀರಾಮನವಮಿ ಪ್ರಯುಕ್ತ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಈ ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಮಾರುತಿ ಸಾಂಸ್ಕೃತಿಕ ಕಲಾ ಸಂಘ ಮತ್ತು ಹೊನ್ನೆಕೆರೆ ಗ್ರಾಮಸ್ಥರು ವಹಿಸಿಕೊಂಡಿದ್ದು, ದಿನಾಂಕ 2/4/2022 10/4/2022 ನಡೆಯಲಿದೆ. ಹಾಗೆ ಸತತ 8 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ವಿವಿಧ ಭಕ್ತಾದಿಗಳು, ರಾಜಕೀಯ ಗಣ್ಯರು, ಸಮಾಜದ ಹಿರಿಯ ಮುಖಂಡರು ಮತ್ತು ಯುವಕರು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಮ್ಮ ಸೇವೆಯನ್ನು ಸಲ್ಲಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಇನ್ನು ತಾಲೂಕಿನ ವಿವಿಧ ಮಠಾಧೀಶರುಗಳು ಮತ್ತು ಗಣ್ಯರು, ವಿವಿಧ ಭಜನಾ ಮತ್ತು ಜನಪದ ಕಲಾ ತಂಡಗಳು ಭಾಗವಹಿಸುತ್ತಿರುವುದು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದುಕೊಟ್ಟಿದೆ. ಅದಲ್ಲದೆ ಮಹಿಳಾ ಕಲಾವಿದರು ಭಾಗವಹಿಸುತ್ತಿರುವುದು ವಿಶೇಷವಾಗಿದೆ. ಹೊಸದುರ್ಗ ತಾಲೂಕು ಕಸಬೋಬಳಿ ಹೊನ್ನೆಕೆರೆ ಗ್ರಾಮದಲ್ಲಿ ಶ್ರೀ ರಾಮನವಮಿ ಪ್ರಯುಕ್ತ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಅರುಂಧತಿ ಭಜನಾ ಕಲಾ ಸಂಘ, ಮಹಿಳಾ ಸಂಘ ಹೊಸದುರ್ಗ, ಇವರು ಈ ಒಂದು ಇವತ್ತಿನ ದಿವಸದ ಭಜನೆಯನ್ನು ವೀಣಾ ಅವರು ತಂಡ ನಡೆಸಿಕೊಡ್ತಾ ಇದೆ. ಅದೇ ರೀತಿ ಶ್ರೀ ಮಾರುತಿ ಸಾಂಸ್ಕೃತಿಕ ಕಲಾ ಸಂಘದ ಭಜನಾ ನಾವು ಸಿಬ್ಬಂದಿಯವರು ಎಲ್ಲ ಒಂದು ಭಜನಾ ತಂಡವನ್ನು ಕರೆದು ಒಬ್ಬೊಬ್ಬರಿಗೆ ಈ ನೇಮಿಸ್ಕೊಂಡು ಆ ಒಂದು ಸಭೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇದ್ದೇವೆ. 10ನೇ ತಾರೀಕು ರಾಮನವಮಿ ನಮ್ಮೂರಲ್ಲಿ ನಮ್ಮ ಮಾರುತಿ ಸಾಂಸ್ಕೃತಿಕ ಕಲಾ ಸಂಘ ಹೊನ್ನೆಕೆರೆ ಭಜನೆ ತಂಡ ನಡೆಸಿಕೊಡ್ತಾ ಇದೆ. ಅದು ಮಧ್ಯಾಹ್ನ 3 ಗಂಟೆಯಿಂದ 8 ಗಂಟೆ ತನಕ ಇರುತ್ತೆ. ಅದಾದ ನಂತರ ಎಲ್ಲರಿಗೂ ಪ್ರಸಾದದ ಒಂದು ವ್ಯವಸ್ಥೆಯನ್ನು ನಮ್ಮ ಊರಿನ ಗ್ರಾಮದವರು, ಗುಡೆಗೌಡರು ಎಲ್ಲರೂ ಸೇರಿ ರಾಮನವಮಿಯ ಪ್ರಸಾದ ಪಾನಕ ಮತ್ತು ಪಲ್ಲಾರವನ್ನು ಹಂಚಿ ಈ ರಾಮನವಮಿಯನ್ನು ಎಲ್ಲರೂ ಸವಿಯೋಣ, ಮುಂದೆ ಒಳ್ಳೆಯ ಹೊಸತನವನ್ನು ಈ ಉಗಾದಿಯ ಮೂಲಕ ಒಂದು ಹೊಸ ತನವನ್ನು ಬೆಳೆಸೋಣ ಅಂತ ನಾವು ಪ್ರತಿ ವರ್ಷ ಇದು 2ನೇ ವರ್ಷದ ರಾಮನವಮಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ದೇವರು ನಮಗೆಲ್ಲರಿಗೂ ಸುಖ ಸಂತೋಷವನ್ನು, ಎಲ್ಲರಿಗೂ ಐಶ್ವರ್ಯ ಭಾಗ್ಯವನ್ನು ಕೊಡಲಿ ಅಂತ ನಾ ಶ್ರೀ ಮಾರುತಿ ಸಾಂಸ್ಕೃತಿಕ ಕಲಾ ಸಂಘ ಹೊನ್ನೆಕೆರೆ ಭಜನಾ ತಂಡದವರಿಂದ ಎಲ್ಲರಿಗೂ ನಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ನಮ್ಮ ಭಜನಾ ಸಂಘದ ಹೆಸರು ಅರುಂಧತಿ ಭಜನಾ ಸಂಘ ಅಂತ ಹೇಳಿ ನಾವು ಪ್ರತಿ ವರ್ಷ ಈ ಹೊನ್ನೆಕೆರೆ ಗ್ರಾಮಕ್ಕೆ ನಾವು ಬಂದು ಭಜನೆಯನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನಮ್ಮನ್ನು ನಿಜವಾಗ್ಲೂ ಇಲ್ಲಿ ಎಲ್ಲ ಗ್ರಾಮಸ್ಥರು ನಮ್ಮನ್ನು ಹೇಗೆ ಕಾಣ್ತಾರೆ ಅಂದರೆ ನಮ್ಮನ್ನೆಲ್ಲ ಮನೆ ಮಕ್ಕಳನ್ನ ನೋಡಿದ ಹಾಗೆ ನೋಡ್ತಾರೆ ನಮ್ಮ ಅವ್ರ ಮನೆ ಹೆಣ್ಮಕ್ಳನ್ನ ಕಂಡಾಗೆ ನಮ್ಮನ್ನು ಪ್ರೀತಿಯಿಂದ ಕಂಡು ಕಳಿಸ್ಕೊಡ್ತಾರೆ ನಮಗೆ ಅದಕ್ಕಾಗಿ ತುಂಬ ನಮಗೆ ಇಷ್ಟಪಟ್ಟು ನಾವು ಪ್ರತಿ ವರ್ಷನೂ ಇಲ್ಲಿ ಬಂದು ನಾವು ಭಜನೆಯನ್ನು ಮಾಡ್ತಾ ಇದ್ದೇವೆ ನಮಗೆ ಇಲ್ಲಿ ತುಂಬ ಖುಷಿ ಕೊಡುತ್ತೆ ನಾವು ಬರ್ತಾ ಇರೋದು ನನ್ನ ಹೆಸರು ಪುಷ್ಪಾವತಿ ಅಂತೇಳಿ ನಾನು ಇಲ್ಲಿ ಶಿಕ್ಷಕಿಯಾಗಿ 9 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದೆ ಇಲ್ಲಿ ನಾವು ಭಜನೆಗೆ ಪ್ರತಿ ವರ್ಷ ಬರ್ತಾ ಇದ್ದೀವಿ ನಿಜವಾಗ್ಲೂ ರಾಮನವಮಿ ನಮಗೆ ನಿಜವಾದ ಅರ್ಥ ಕೊಡ್ತಕ್ಕಂಥದ್ದೇ ಈ ಒಂದು ನಾವು ಇಲ್ಲಿ ಬಂದು ಭಜನೆಯನ್ನು ಹಾಡಿದಾಗ ನಿಜವಾದ ಸಾರ್ಥಕತೆ ಅನ್ನೋದು ನಮಗೆ ಇಲ್ಲಿ ಕಂಡುಕೊಳ್ತಾ ಇದ್ದೀವಿ ಈ ದೇವರ ಮುಂದೆ ಆಂಜನೇಯ ಸ್ವಾಮಿ ಮುಂದೆ ನಾವು ಒಂದು 4 ರಾಮನ ಹಾಡುಗಳನ್ನು ಭಕ್ತಿಪೂರ್ವಕವಾದ ಹಾಡುಗಳನ್ನು ಹಾಡೋದ್ರಿಂದ ನಿಜವಾದ ನಮ್ಮ ಜೀವನ ಸಾರ್ಥಕ ಅಂತ ನಮಗೆ ಅನ್ನಿಸ್ತಾ ಇದೆ ಈ ಒಂದು ಅವಕಾಶವನ್ನು ಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ನಾವು ನಮ್ಮೆಲ್ಲ ನಮ್ಮ ಅರುಂಧತಿ ಭಜನಾ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇವೆ ಒಟ್ಟಾರೆ ಗ್ರಾಮದ ಗುಡಿಗೌಡರಾದ ಪರಮೇಶ್ವರಪ್ಪ ಮತ್ತು ಗ್ರಾಮಸ್ಥರು ಈ ಒಂದು ಭಜನಾ ಕಾರ್ಯಕ್ರಮವನ್ನು ಅತ್ಯಂತ ಹೆಚ್ಚಿನ ಉತ್ಸುಕತೆಯಿಂದ ನಡೆಸಿಕೊಡುತ್ತಿದ್ದು ಇನ್ನು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಶ್ರೀರಾಮಚಂದ್ರನ ಆಶೀರ್ವಾದಕ್ಕೆ ನೀವು ಕೂಡ ಪಾತ್ರರಾಗಿ ಅನ್ನೋದು ಇಡೀ ಗ್ರಾಮಸ್ಥರ ಆಶಯವಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ ಜಿವಿ ಟಿವಿ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ